ಎಲ್ಲಿ ಗಾಂಜಾ ಸಿಗ್ತದೆ ಎಲ್ಲಿ ಎಂಡಿ ಎ ಸಿಗ್ತದೆ ಅಥವಾ ಇತರ ಯಾವ ಡ್ರಗ್ಗಳು ಎಲ್ಲಿ ಸಿಕ್ತದೆ ಅಂತ ಎಷ್ಟೋ ಮಂದಿ ವಿದ್ಯಾರ್ಥಿಗಳಿಗೆ ಗೊತ್ತುಂಟೀಗ ಎಷ್ಟೋ ಮಂದಿ ವಿದ್ಯಾರ್ಥಿಗಳು ಬಲಿಯಾಗ್ತಿದ್ದಾರೆ ಎಲ್ಲಿ ಸಿಗ್ತದೆ ಹತ್ರ ಸಿಗ್ತದೆ ಯಾವ ಪಬ್ಲಿಗೋದ್ರೆ ಸಿಗ್ತದೆ ಯಾರು ಸಪ್ಲೈ ಮಾಡ್ತಾರೆ ಅದರ ಏಜೆಂಟ್ ಯಾರು ಏನು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಗೊತ್ತಿರ್ತದೆ ಆದರೆ ಅದನ್ನು ಕಂಡುಹಿಡಿಯಬೇಕಾದವರಿಗೆ ಕ್ವಶ್ಚನ್ ಮಾರ್ಕ್ ಯಾಕೆ ಗೊತ್ತಿರುವುದಿಲ್ಲ ಎಷ್ಟೋ ಪಬ್ಗಳಿವೆ ರಾತ್ರಿ ಹೊತ್ತು ಎಷ್ಟೋ ಹೊತ್ತು ತನಕ ನಲಿತಾ ಕುಣಿತ ಆರಾಡ್ತಾ ಕುಡಿತಾ ಲೇಲ್ ಇರ್ತಾರೆ ಅದು ಕಾಣುವುದಿಲ್ಲ ಅದೇ ನಮ್ಮದೊಂದು ಮದುವೆದು ಫಂಕ್ಷನ್ ಆದ್ರೆ ಹನ್ನೊಂದು ಗಂಟೆಯ ಮೇಲೆ ಒಂದು ಸೌಂಡ್ ಸಿತ್ರೆ ರಪ್ಪ ಕೆಲವರು ಬರ್ತಾರೆ ಹುಡುಕಿಕೊಂಡು ಯಾಕೆ ಸೌಂಡ್ ಇಟ್ಟಿದೀರಾ ಪಬ್ಲಿಕ್ ಡಿಸ್ಟರ್ಬೆನ್ಸ್ ಪಬ್ಲಿಕ್ ಪ್ರಾಬ್ಲಮ್ ಆಗ್ತದೆ ಕುಡಿದು ಲೇಲೆ ಹಾಕಿ ನಶೆಯಲ್ಲಿ ತೇಲಾಡಿ ಹಾರಾಡಿ ರೋಡಲ್ಲಿ ಹೋದ್ರೂ ಯಾರಿಗೂ ಕಾಣಲ್ಲ ನೀವು ಒಂದು ಯಾವುದೇ ಒಂದು ಕಾರ್ಯಕ್ರಮಕ್ಕೋಗಿ ಬರುವಾಗ ಹನ್ನೊಂದುವರೆ ಹನ್ನೆರಡು ಗಂಟೆ ಆದರೆ ನಿಲ್ಲಿಸಿ ಕೆಲವರನ್ನು ಕೇಳ್ತಾರೆ ಎಲ್ಲಿಗೆ ಹೋದದ್ದು ಯಾಕೆ ಲೇಟು ಏನಿಷ್ಟೊತ್ತು ಅಂತ ಕೇಳ್ತಾರೆ ಅದೇ ಮಿನಿ ಹೋಗಿ ಕುಡಿದು ಲೇಲೆ ಹಾಕಿ ಎರಡು ಗಂಟೆ ಮೂರು ಗಂಟೆಗೆ ಗರ್ ಬೈಕ್ ಅನ್ನು ಆರಿಸಿಕೊಂಡು ಹೋದ್ರೂ ಯಾರು ಕೇಳುದಿಲ್ಲ ಇದು ನಮ್ಮ ಪರಿಸ್ಥಿತಿ ಇದು ನಮ್ಮ ಸಿಸ್ಟಮ್ ಇದು ನಮ್ಮ ವ್ಯವಸ್ಥೆ ಈ ವ್ಯವಸ್ಥೆಗೆ ಕಾರಣ ಏನು ಎಷ್ಟೋ ಮಂದಿ ಯುವಕರು ಹಾಳಾಗ್ತಿದ್ದಾರೆ ಡ್ರಗ್ ಹಾಳಾಗ್ತಿದ್ದಾರೆ ಯಾಕೆ ಇದನ್ನು ಸಂಪೂರ್ಣವಾಗಿ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ ಮತ್ತೊಂದು ವಿಷಯ ಪಬ್ಬಿಗೆ ಸಂಬಂಧಪಟ್ಟ ಮತ್ತೊಂದು ವಿಷಯವನ್ನು ಹೇಳಬೇಕು ಸ್ವಲ್ಪ ಯುವಕರು ಸ್ವಲ್ಪ ಆಗಿರಬೇಕು ನೋಡಿ ಪಬ್ನಲ್ಲಿ ಕೆಲವು ಹುಡುಗಿಯರನ್ನು ಆ ಪಬ್ನವರೇ ಸಟ್ ಮಾಡಿಡುದು ಹೇಗಂತ ಹೇಳಿದ್ರೆ ಈಗ ಯುವಕರು ಕುಣಿತಾ ಇರ್ತಾರೆ ಕುಣಿತಾ ಇರುವಾಗ ಆ ಯುವಕರನ್ನು ಯುವತಿಯರು ಕೆಲವರಲ್ಲಿ ಬಂದವರು ಕರೆಯುವುದು ಬನ್ನಿ ಒಟ್ಟಿಗೆ ಡ್ಯಾನ್ಸ್ ಮಾಡುವಂತ ಪಾಪ ಒಟ್ಟಿಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಹೋಗ್ತಾರೆ ಕುಡಿಲಿಕ್ಕೆ ಬೇಕು ಕುಡಿಲಿಕ್ಕೆ ಬೇಕು ಹೇಳ್ತಾರೆ ಆಗ ಹೋಗುದು ಐನೂರು ರೂಪಾಯಿದು ಕುಡಿಯುದು ಕುಡಿಯುದು ಕುಡಿತಾರೆ ಮತ್ತೆ ಪುನಃ ಕುಣಿತಾರೆ ಮತ್ತೆ ಬೇಕು ಹೇಳ್ತಾರೆ ಮತ್ತೆ ಹೋಗ್ತಾರೆ ಕುಡಿತಾರೆ ಎಷ್ಟು ಕುಡಿತಾರೆ ಅಂತ ಹೇಳಿದ್ರೆ ತೈಟೇ ಆಗುದಿಲ್ಲ ಪಾಪ ಅವನೊಟ್ಟಿಗೆ ಕುಡಿದವ ತೈಟ್ ಆಗಿ ಒಂದು ಮೂಲೆಯಲ್ಲಿ ಬೀಳ್ತಾನೆ ಈ ಹುಡುಗಿ ಇನ್ನೊಬ್ಬನ ಜೊತೆ ಕುಡಿತಾಳೆ ಮತ್ತೆ ಅವನನ್ನು ಕರಿತಾಳೆ ಐನೂರು ರೂಪಾಯಿದು ಕುಡಿತಾಳೆ 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 ಎಲ್ಲ ಹುಡುಗಿಯರ ಬಗ್ಗೆ ಹೇಳ್ತಿಲ್ಲ ಕೆಲವು ಹುಡುಗಿಯರ್ ಇದು ನಡೆಯುತ್ತಿರುವಂತಹ ಒಂದು ವಿಷಯ ಪಬ್ ಪಬ್ನವರು ಯೂಸ್ ಮಾಡ್ತಿರೋದು ಹುಡುಗಿಯರನ್ನು ಕುಡಿತಾರೆ ಕುಡಿದು ಸಹ ಕುಡಿತಾಳೆ ಕುಣಿತಾನೆ ಆಗಿ ಬೀಳ್ತಾನೆ ಇವಳಿಗೆ ಏನಾಗುದಿಲ್ಲ ವಿಷಯ ಏನಂತ ಹೇಳಿದ್ರೆ ಅದು ಪಬ್ನವರದು ಸೆಟ್ಟಿಂಗ್ ಪಬ್ನವರು ಇಂಥ ಕೆಲವು ಹುಡುಗಿಯರನ್ನು ಅದಕ್ಕಾಗಿರುವಂತಹ ಕೆಲವು ಹುಡುಗಿಯರಿದ್ದಾರೆ ಅವರನ್ನು ಈ ರೀತಿ ಸೆಟ್ಟಿಂಗ್ ಸಟ್ಟಿಂಗ್ ಅವರ ಅವರತ್ರ ಸ್ಪ್ರೈಟ್ ಹಾಕಿ ಕೊಡುದು ಅವರಿಗೆ ಈ ಹುಡುಗರು ಪಾಪ ಅವಳು ಮಾಲ್ ಕೊಟ್ಟು ಕೇಳಿದಾಳಂತೇಳಿ ಅದರ ಹಣವನ್ನು ಕೊಡ್ತಾರೆ ಅದರಲ್ಲಿ ಈ ಹುಡುಗಿಗೆ ಕಮಿಷನ್ ಒಬ್ಬರ ಹತ್ರ ಒಂದು ಗ್ಲಾಸ್ ತಗೊಂಡ್ರೆ ಅದರಲ್ಲಿ ಇಷ್ಟು ಅವಳಿಗೆ ಇಷ್ಟು ಅವರಿಗೆ ಇದು ಈಗಿನ ಪಬ್ನಲ್ಲಿ ನಡೆಯುತ್ತಿರುವಂತಹ ಒಂದು ಸರ್ವೇ ಸಾಮಾನ್ಯ ಇದಂತ ಹೇಳಬಹುದು ಕೆಲವು ಪಬ್ಗಳಲ್ಲಿ ಕೆಲವು ಪಬ್ಗಳಲ್ಲಿ ಗೊತ್ತಾಯ್ತು ಕೆಲವು ಪಬ್ಗಳು ಯಾವುದಂತ ದಯವಿಟ್ಟು ಪೊಲೀಸ್ನವರು ಸ್ವಲ್ಪ ಹುಡುಕಿ ಯಾಕಂತ ಹೇಳಿದ್ರೆ ನಮ್ಮ ವ್ಯವಸ್ಥೆ ಎಲ್ಲಿ ತನಕ ಹೋಗ್ತಾ ಇದೆ ಇವತ್ತು ಮಹಿಳಾ ದಿನ ಹೆಣ್ಣನ್ನು ಗೌರವವಾಗಿ ಕಾಣಬೇಕು ಹೆಣ್ಣನ್ನು ಗೌರವಿಸಬೇಕು ಎಂದಿಗೊಂದು ಗೌರವ ಇದೆ ನಿಜವಾಗಿ ಹೆಣ್ಣಿಗೆ ಗೌರವ ಕೊಡ್ತೇವೆ ಯಾಕಂತ ತಾಯಿ ಸ್ಥಾನದಲ್ಲಾಗಿರ್ಬಹುದು ಅಥವಾ ಅಕ್ಕ ಸ್ಥಾನದಾಗಿರ್ಬೋದು ತಂಗಿ ಸ್ಥಾನದಲ್ಲಾಗಿರ್ಬಹುದು ಒಂದು ಮಗುವನ್ನು ಎತ್ತು ಹೊತ್ತು ಬೆಳೆಸಿದಂತ ಒಂದು ಪುಣ್ಯಾತ್ಮ ಗಿತ್ತಿ ಅಂತ ಹೇಳಿದ್ರೆ ಹೆಣ್ಣು ಅದಕ್ಕೆ ನಾವು ಯಾವತ್ತೂ ಋಣವಾಗಿರಬೇಕು ಆದ್ರೆ ಆ ಹೆಣ್ಣು ಇವತ್ತು ವಿಧಿ ಇಲ್ಲದೆ ಕೆಲವು ಪಾಪ ಕೆಲಸಕ್ಕೆ ಬಳಕೆ ಆಗ್ತಾ ಇದ್ದಾಳೆ ಪಾಪ ಕೆಲಸಕ್ಕೆ ಯಾರು ಬಳಕೆ ಮಾಡ್ತಿದ್ದಾರೆ ಅಂತೇಳಿ ಕೆಲವು ದುಷ್ಟರ ಬಳಕೆ ಮಾಡ್ತಾ ಇದ್ದಾರೆ ಈ ದುಷ್ಟರ ಬಳಕೆಯನ್ನು ದಯವಿಟ್ಟು ನಿಲ್ಲಿಸುವಂತ ಕಡೆಗೆ ಪೊಲೀಸ್ ಇಲಾಖೆ ಹರಿಸಬೇಕು ಮುಖ್ಯವಾಗಿ ಹೇಳ್ತಿರೋದು ಪಬ್ಗಳ ಕಡೆಗೆ ದಯವಿಟ್ಟು ಪೊಲೀಸ್ನವರು ಹೋಗಿ ನೋಡಿ ಹೋಗುದಿಲ್ಲ ಹೇಳಿದ್ರೆ ಕೆಲವು ಕೆಲವರು ಹೇಳ್ತಾರೆ ಏನಂತೇಳಿದ್ರೆ ಡಿಪಾರ್ಟ್ಮೆಂಟ್ಗೆ ಪಬ್ಗಳಿಂದ ಮಾಮೂಲಿ ಸಿಗ್ತದೆ ಅಂತ ಹೇಳ್ತಾರೆ ಅದು ನಂಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನಾವು ನೋಡದೆ ಹೇಳಬಾರ್ದು ಮತ್ತೆ ಡಿಪಾರ್ಟ್ಮೆಂಟ್ನವರು ಅಂತ ಎಂಜಲ್ ಕಾಸಿಗೆ ಕೈಯೊಡ್ಡುದಿಲ್ಲ ಅಂತ ನಾನು ನಂಬಿದ್ದೇನೆ ಯಾಕಂತ ಹೇಳಿದ್ರೆ ಅಂತ ಡ್ರಗ್ ಮಾಫಿಯಾದಂತ ಕೆಲವು ಇದಕ್ಕೆ ಇದು ಮಾಡುದಿಲ್ಲ ಅಂತ ನನ್ನ ನಂಬಿಕೆ ದಯವಿಟ್ಟು ಮಂಗಳೂರಿನಲ್ಲಿ ಎಷ್ಟೋ ಪಬ್ಗಳು ಎಲ್ಲ ಹೇಳಲ್ಲ ಒಂದು ನೂರ ನೂರು ಪಬ್ ಇದ್ರೆ ಅಂತ ಒಂದು ಅಂಡಾಜ್ ಹೇಳುದು ಅಂದ್ರೆ ಒಂದು ಮೂವತ್ತು ನಲ್ವತ್ತು ಪರ್ಸೆಂಟೇಜ್ ಪಬ್ಗಳು ಯುವಕರನ್ನು ದಾರಿ ತಪ್ಪಿಸ್ತಿದೆ ಯುವಕರನ್ನು ಹಾಳು ಮಾಡ್ತಿದ್ದೆ ಎಷ್ಟೋ ಯುವತಿಯರು ಬಲಿಯಾಗ್ತಾ ಇದ್ದಾರೆ ದಯವಿಟ್ಟು ಪೊಲೀಸ್ ಇಲಾಖೆ ಇತ್ತ ಕಡೆ ದಯವಿಟ್ಟು ಗಮನ ಕೊಡಿ ಆ ಡ್ರಗ್ ಮುಕ್ತ ಭಾರತ ಮಾಡಬೇಕು ಅಂತ ಹೇಳುವ ಕಡೆ ಗಮನ ಕೊಡಿ ಮೊದಲು ಡ್ರಗ್ ಈಗ ಎಂ ಡಿ ಎಂಇ ಅದು ಇದೆಲ್ಲ ಎಲ್ಲ ಹೇಗೆ ಸಿಗ್ತದಂತ ಗೊತ್ತಿಲ್ಲ ಆ ಗೋವಾದಿಂದ ಕೆಲವರು ಒಂದು ಬಾಟ್ಲಿ ಮೆಲ್ಲ ಕದ್ದು ತಂದ್ರೆ ಮಾರೆ ಹಿಡಿದು ಏ ಬಾಟ್ಲಿ ತಂದಿದ್ದೇನೋ ಗೋವಾದಿಂದ ಕೆತ್ತಾಕಿ ಹೊದಾಕಿ ಎತ್ತಾಕಿ ಏನೋ ಅಂತ ಹೇಳಿ ಹೇಳ್ತಾರೆ ವಿದೇಶದಿಂದ ಇದ್ದ ಡ್ರಗ್ ಗಳೆಲ್ಲ ಬರ್ತದೆ ಮಾರೆ ನಾವು ಫಾರಿನ್ ಗೆ ಹೋಗಿ ಇಂಡಿಯಾಕ್ಕೆ ಬಂದ್ರೆ ನಮ್ಮ ಬ್ಯಾಗ್ ಅಲ್ಲಿದ್ದ ಚಾಕ್ಲೇಟ್ ಗಳು ಮಿಸ್ ಆಗ್ತದೆ ಬಾದಾಮ್ ಪಿಸ್ತಾ ಪ್ಯಾಕೆಟ್ ಗಳು ಮಿಕ್ಸ್ ಆಗ್ತದೆ ಮಿಸ್ ಆಗ್ತದೆ ಬಟ್ಟೆಗಳು ಮಿಸ್ ಆಗ್ತದೆ ಅದೇ ಡ್ರಗ್ ಗಾಂಜಾಗಳೆಲ್ಲ ಬರುವಾಗ ಮಿಸ್ ಆಗದೆ ಸೇಫ್ ಆಗಿ ಭಾರತಕ್ಕೆ ತಲುಪುತ್ತದೆ ಸೆಲ್ಯೂಟ್ ವ್ಯವಸ್ಥೆಗೆ ಸೆಲ್ಯೂಟ್ ಇವತ್ತು ಪೊಲೀಸ್ ವ್ಯವಸ್ಥೆ ಹಾಳಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಮುಖ್ಯ ಕಾರಣ ಏನಂತೇಳಿ ನಮ್ಮ ರಾಜಕಾರಣಿಗಳು ಇವರ ಒತ್ತಡ ಈ ರಾಜಕಾರಣಿಗಳ ಚೇಳಗಳು ಇಂಥ ಮಾಫಿಯಾದಲ್ಲಿದ್ದಾರೆ ಅದರಿಂದ ಹಾಳಾಗ್ತಾ ಇದೆ ಒಬ್ಬ ಪೊಲೀಸ್ ಪ್ರಾಮಾಣಿಕ ಪೊಲೀಸ್ ಇನ್ಸ್ಪೆಕ್ಟರ್ ಒಂದು ಸಿಟಿಗೆ ಬರಬೇಕಂತ ಹೇಳಿದ್ರೆ ಅಷ್ಟು ಲಕ್ಷ ಕೊಡ್ಬೇಕು ಇಷ್ಟು ಲಕ್ಷ ಕೊಡ್ಬೇಕಂತ ಎಂಜಲು ಕಾಸಿಗೆ ಆಸೆ ಪಡುವಂತ ಎಷ್ಟೋ ಪೊಲಿಟಿಕ್ಸ್ ನ ಕೆಲವು ನರಿಗಳಿವೆ ಇದರಿಂದ ಹಾಳಾಗ್ತಿದೆ ದೇಶ ಪ್ರಾಮಾಣಿಕವಾಗಿ ಹಿಡಿಯಬೇಕಾದ ಅಧಿಕಾರಿಗಳನ್ನು ಎಲ್ಲೆಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಎಲ್ಲೆಲ್ಲಿಗೆ ಆಗ್ತಿರಲ್ಲ ಇದರಿಂದ ದೇಶ ಹಾಳಾಗ್ತಾ ಇದೆ ದೇಶ ಹಾಳಾಗ್ತಾ ಇದೆ ಪ್ರಾಮಾಣಿಕವಾಗಿದ್ದಂತಹ ಆಫೀಸರ್ಸ್ ಗಳಿಗೆ ಕೂಡ ಇರಲಿಕ್ಕೆ ಬಿಡದೆ ಬಿಡದೆ ಅವರನ್ನು ಕೂಡ ಭ್ರಷ್ಟರನ್ನಾಗಿ ಮಾಡ್ತಿದ್ದೀರಲ್ಲ ರಾಜಕೀಯದವರು ನಿಮ್ಮಿಂದಾಗಿ ಹಾಳಾಗ್ತಾ ಇದೆ ನಿಮ್ಮಿಂದಾಗಿ ಹಾಳಾಗ್ತಿದೆ ನಾಳೆ ದೇವರ ಶಾಪ ತಾಯಿಯ ಶಾಪ ಏನಾದ್ರೆ ಬಿದ್ರೆ ನಿಮ್ಗೆ ನಾಳೆ ನಿಮ್ಮ ಮಕ್ಕಳು ಇದಕ್ಕೆ ಬಲಿಯಾಗ್ತಾರೆ ಆಗ ಉಳಿದ ಮಕ್ಕಳು ಬಲಿಯಾದಂತ ನೋವು ನಿಮಗಾಗ್ತದೆ ಆಗ ನಿಮಗೆ ಅರ್ಥ ಆಗ್ತದೆ